ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮಂತಹ ಮನುಷ್ಯರಾದರೂ ಕೂಡ ಮಂಗಳಮುಖಿಯರೆಂದರೆ ಏಕೆ ಅಷ್ಟು ಕಡಿಮೆ ಮಾಡಿ ನೋಡುವುದು? ಸದಾಕಾಲ ಮಾಂಗಲ್ಯ ಧರಿಸಿ ತಿರುಗುವ ಇವರನ್ನು ಮದುವೆಯಾಗುವವರು ಯಾರು? ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಹೀಗೆ ಪ್ರತಿ ಕಡೆಯೂ ಎಲ್ಲರ ಬಳಿಯೂ ಹಣ ಕೇಳುವ ಇವರಿಗೆ ಜಾಬ್ಗಳಂತಹವು ಇರುವುದಿಲ್ಲವ? ಸಮಾಜದಲ್ಲಿ ಅವಮಾನಗಳಿಂದಲೇ ಬದುಕುವ ಇವರು ಆ 3 ದಿನಗಳ ಕಾಲ ಸಂತೋಷವಾಗಿರುತ್ತಾರೆಂದು ಗೊತ್ತಾ? ತಾವು ಸತ್ತು ಹೋಗುತ್ತೇವೆಂದು ಇವರಿಗೆ ಮೊದಲೇ ತಿಳಿಯುತ್ತದ? ಬದುಕಿರುವಾಗ ಅಲ್ಲದೆ ಸತ್ತ ನಂತರವೂ ಕೂಡ ಇವರಿಗೆ ಕಷ್ಟಗಳು ತಪ್ಪುವುದಿಲ್ಲವೇ? ಮತ್ತು ಅವರು ಸತ್ತಾಗ ಅಂತ್ಯಕ್ರಿಯೆಗಳನ್ನು ರಾತ್ರಿಯ ವೇಳೆಯಲ್ಲಿಯೇ ಏಕೆ ಮಾಡುತ್ತಾರೆ? ಅಸಲು ಅದರ ಹಿಂದಿರುವ ರಹಸ್ಯವೇನು ಎಂಬ ವಿಷಯಗಳನ್ನು ನಾವು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇಂದಿನ ಈ ಕಾಲದಲ್ಲಿ ಮಂಗಳಮುಖಿಯರ ಸಂಖ್ಯೆ ಹೆಚ್ಚಾಗುತ್ತಿದೆ. ಎಲ್ಲಿ ನೋಡಿದರೂ ಕೂಡ ಅವರೇ ಕಾಣಿಸುತ್ತಿರುತ್ತಾರೆ. ಆದರೆ ಅವರಲ್ಲಿ ಯಾರು ಅಸಲಿ, ಯಾರು ನಕಲಿ ಎಂದು ಕಂಡುಹಿಡಿಯುವುದು ಬಹಳ ಕಷ್ಟವಾಗಿ ಬಿಟ್ಟಿದೆ. ಅವರು ಹುಟ್ಟಿದಾಗ ಗಂಡು ಮಗುವಾಗಿ ಹುಟ್ಟುತ್ತಾರೆ, ಆದರೆ ಅವರಲ್ಲಿ ಕಾಣಿಸುವ ಲಕ್ಷಣಗಳೆಲ್ಲವೂ ಹೆಣ್ಣಿನ ಲಕ್ಷಣಗಳೇ. ಆದರೆ ಇವರಲ್ಲಿಯೂ ಕೂಡ 5 ರೀತಿಯ ಲಿಂಗವರ್ಗಕ್ಕೆ ಸೇರಿದವರಿದ್ದಾರೆ. ಅದರಲ್ಲಿ ಟ್ರಾನ್ಸ್ಜೆಂಡರ್, ಹೆರ್ಮಾಫೋಫೊಡೈಟ್, ಸ್ವಲಿಂಗ ಸಂಪರ್ಕರು, ದ್ವಿಲಿಂಗ ಸಂಪರ್ಕರು ಮತ್ತು ನಕಲಿ ಮಂಗಳಮುಖಿಯರು. ಇನ್ನು ಇವರು ನಪುಂಸಕರಾಗಿ ಹುಟ್ಟುವುದರಿಂದ ಮತ್ತೆ ಪುನರ್ಜನ್ಮವೆನ್ನುವ ಹಾಗೆ ಒಂದು ಪದ್ಧತಿಯನ್ನು ಅನುಸರಿಸಿ ಆ ನಂತರ ಆಪರೇಷನ್ ಮಾಡಿಸಿಕೊಂಡು ಪೂರ್ತಿಯಾಗಿ ನಪುಂಸಕರಾಗಿ ಬದಲಾಗುತ್ತಾರೆ. ಅಂದರೆ ಇವರು ಶಕ್ತಿವಂತರಾದ ನಪುಂಸಕರಾಗಿ ಬದಲಾಗುವ ಈ ಪದ್ಧತಿಗೆ ಹೋಗುವ ಮೊದಲು ಕೆಲವೊಂದು ಪ್ರತ್ಯೇಕವಾದ ಆಹಾರ ನಿಯಮಗಳನ್ನು ಪಾಲಿಸುತ್ತಾರೆ. ಹೀಗೆ ಬದಲಾದ ನಂತರ ಅವರ ಜೀವನ ಸಾಗಿಸುವುದಕ್ಕೋಸ್ಕರ ಪ್ರತಿ ಕಡೆಯೂ ಹಣವು ಕೇಳುವುದರಿಂದ ಕೆಲವರು ಅಸಹ್ಯ ಪಟ್ಟಿಕೊಳ್ಳುತ್ತಾರೆ. ಅವರನ್ನು ನೋಡುತ್ತಲೇ ದೂರಕ್ಕೆ ಹೋಗಿಬಿಡುತ್ತಾರೆ. ಅಸಲು ಅವರು ನಮ್ಮಂತಹ ವ್ಯಕ್ತಿಗಳೇ ಅಲ್ಲವೇನೋ ಎನ್ನುವ ಹಾಗೆ ಅವಮಾನಿಸುತ್ತಿರುತ್ತಾರೆ. ಆದರೆ ನಿಜವಾದ ಮಂಗಳಮುಖಿಯರ ಮನಸ್ಸು ಬಹಳ ಶ್ರೇಷ್ಠವಾದದ್ದು. ಅವರು ಮಾನವೀಯತೆ ಮತ್ತು ಆತ್ಮಾಭಿಮಾನವನ್ನು ಹೊಂದಿರುತ್ತಾರೆ. ಆದರೆ ಸಮಾಜದಲ್ಲಿ ಇವರನ್ನು ಗುರುತಿಸುವುದಿಲ್ಲವಾದ್ದರಿಂದ ಇವರೇ ಸಂಘಗಳನ್ನು ಕಟ್ಟಿಕೊಂಡು ಗುಂಪು ಗುಂಪುಗಳಾಗಿ ತಿರುಗುತ್ತಿರುತ್ತಾರೆ. ಇನ್ನು ಪ್ರತಿದಿನವೂ ಎಷ್ಟೋ ತೊಂದರೆಗಳನ್ನು ಅನುಭವಿಸುವ ಇವರು ವರ್ಷದಲ್ಲಿ ಆ 3 ದಿನಗಳು ಮಾತ್ರ ಸಂತೋಷವಾಗಿರುತ್ತಾರೆ. ಅದನ್ನೇ ಮಂಗಳಮುಖಿಯರ ಹಬ್ಬವೆನ್ನುತ್ತಾರೆ. ಮಾಮೂಲಿಯಾಗಿ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಮನುಷ್ಯನಿಗೂ ಕೂಡ ಮದುವೆ ಎನ್ನುವುದು ಒಂದು ಮಹತ್ವದ ಘಟ್ಟವೆಂದು ಹೇಳಬಹುದು. ಹಾಗೆಯೇ ಹೆಣ್ಣು ಮತ್ತು ಗಂಡು ಜಾತಿಗೆ ಮದುವೆಗಳು ನಡೆಯುತ್ತವೆ. ಹಾಗಾದರೆ ಈ ಮಂಗಳಮುಖಿಯರ ಪರಿಸ್ಥಿತಿ ಏನು? ಮತ್ತೆ ಇವರಿಗೆ ಮದುವೆಯಾಗಬೇಕು ಎನಿಸುವುದಿಲ್ಲವೇ? ಒಂದು ವೇಳೆ ಮದುವೆಯಾಗಬೇಕಾದರೆ ಅವರು ಯಾರನ್ನು ಮದುವೆಯಾಗುತ್ತಾರೆ ಎಂಬ ಅನುಮಾನಗಳು ನಮ್ಮಲ್ಲಿ ಅನೇಕ ಮಂದಿಗೆ ಬಂದಿರುತ್ತವೆ. ಆದರೆ ಇವರಿಗೂ ಕೂಡ ಮದುವೆಗಳಾಗುತ್ತವೆ. ಅದು ಸಹ ಬಹಳ ಗ್ರ್ಯಾಂಡ್ ಆಗಿ ನಡೆಯುತ್ತವೆ. ಸಾಧಾರಣವಾಗಿ ಬಹುತೇಕ ಮಂದಿ ಮಂಗಳಮುಖಿಯರು ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯಲ್ಲಿನ ಉಲುಂಡೂರ್ ಪೀಠ ತಾಲೂಕಿನಲ್ಲಿರುವ ಕುವಾಂಗಾ ಗ್ರಾಮದಲ್ಲಿನ ತಾಂಡವಾರು ಆಲಯದಲ್ಲಿ ಮದುವೆ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಮಂಗಳಮುಖಿಯರೆಲ್ಲರೂ ಈ ಆಲಯವನ್ನು ಪವಿತ್ರ ಆಲಯವೆಂದು ಭಾವಿಸುತ್ತಾರೆ. ಆದ್ದರಿಂದಲೇ ಈ ಆಲಯದಲ್ಲಿ ಇವರು ತಮ್ಮ ಆರಾಧ್ಯ ದೈವವನ್ನು ಮದುವೆಯಾಗುತ್ತಾರೆ. ಅಂದರೆ ಇವರು ಯಾರನ್ನು ಗಂಡನೆಂದು ಭಾವಿಸುತ್ತಾರೆಂದರೆ, ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಜಯಗಳಿಸಬೇಕೆಂದರೆ ಒಬ್ಬ ಮಹಾನ್ ಯೋಧನನ್ನು ಬಲಿ ಕೊಡಬೇಕು. ಇದರಿಂದ ಶ್ರೀಕೃಷ್ಣನು ಅಂತಹ ಯೋಧನು ಅರ್ಜುನನೆಂದು ಗುರುತಿಸುತ್ತಾನೆ. ಆದರೆ ಅರ್ಜುನನನ್ನು ಬಲಿ ಕೊಡುವುದು ಸಾಧ್ಯವಿಲ್ಲ. ಆದ್ದರಿಂದಲೇ ಅರ್ಜುನನಿಗೂ ಮತ್ತು ನಾಗಕನ್ಯಾದ ಉಲೂಪಿಗೂ ಜನಿಸಿದ ಐರಾವಂತನು ನೆನಪಿಗೆ ಬಂದು ಆತನನ್ನು ಬಲಿದಾನಕ್ಕೆ ಒಪ್ಪಿಸುತ್ತಾನೆ. ಆದರೆ ಬಲಿಯಾಗುವ ಮೊದಲು ಮದುವೆಯಾಗಬೇಕೆಂದು ಷರತ್ತು ಹಾಕುತ್ತಾನೆ ಐರಾವಂತನು. ಆಗ ಶ್ರೀಕೃಷ್ಣನು ಆತನನ್ನು ಮೋಹಿನಿ ರೂಪದಲ್ಲಿ ಮದುವೆಯಾಗುತ್ತಾನೆ. ಇನ್ನು ಆ ಕಾಲದಿಂದಲೂ ಮೋಹಿನಿಯ ಪತಿಯಾದ ಐರಾವಂತನನ್ನು ತನ್ನ ಗಂಡನೆಂದು ಹೇಳಿಕೊಳ್ಳುತ್ತಾರೆ ಮಂಗಳಮುಖಿಯರು. ಆ ರೀತಿಯಾಗಿ ಐರಾವಂತ ಮತ್ತು ಮೋಹಿನಿಯರ ಸೂಚನೆಯಾಗಿ ಪ್ರತಿ ವರ್ಷವೂ ಹೀಗೆ ಹಬ್ಬವಾಗಿ ಆಚರಿಸುತ್ತಾರೆ. ಅದೇ ಸಮಯದಲ್ಲಿಯೇ ಮದುವೆಯಾಗುತ್ತಾರೆ. ಅಂದರೆ ರಾಮಾಯಣ ಮಹಾಭಾರತ ಕಾಲದಲ್ಲಿಯೂ ಕೂಡ ಮಂಗಳಮುಖಿಯರಿದ್ದರೆಂದು ತಿಳಿಯುತ್ತದೆ. ಆದರೆ ಇವರು ಹಿಂದೂ ಧರ್ಮದಲ್ಲಿಯೇ ಅಲ್ಲದೆ ಇತರ ಮತಗಳಲ್ಲಿಯೂ ಕೂಡ ಇದ್ದಾರೆ. ಆದರೆ ಈಗಿರುವ ಮಂಗಳಮುಖಿಯರು ಹಣಕ್ಕೋಸ್ಕರ ರೋಡ್ಗಳ ಮೇಲೆ, ಬಸ್ ಸ್ಟಾಪ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಅಂಗಡಿಗಳ ಬಳಿ ತಿರುಗುತ್ತಿರುತ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಇವರು ಹೀಗೆ ಇರುತ್ತಿರಲಿಲ್ಲ ಎಂದು ತಿಳಿದಿದೆ. ಒಂದು ಕಾಲದಲ್ಲಿ ಮಂಗಳಮುಖಿಯರು ಬಹಳ ಕಷ್ಟಜೀವಿಗಳು. ಅವರು ಕಷ್ಟಪಟ್ಟು ಬಂದಂತಹ ಹಣವನ್ನು ಮಾತ್ರವೇ ತೆಗೆದುಕೊಳ್ಳುತ್ತಿದ್ದರಂತೆ. ಇನ್ನು ಶ್ರೀಮಂತರ ಮನೆಗಳಲ್ಲಿ ಮನೆಗೆಲಸ ಮಾಡುತ್ತಿದ್ದರಂತೆ. ಸ್ನೇಹಿತರೆ, ಮಂಗಳಮುಖಿಯರಿಗೆ ಕೆಲವು ಅತೀಂದ್ರಿಯ ಶಕ್ತಿಗಳಿರುತ್ತವೆಂದು ಹೇಳುತ್ತಿರುತ್ತಾರೆ.
ಇವರಿಗೆ ಭವಿಷ್ಯತ್ತಿನಲ್ಲಿ ಏನು ನಡೆಯುತ್ತದೆ ಎಂದು ಮೊದಲೇ ತಿಳಿಯುತ್ತದಂತೆ. ಅಷ್ಟೇ ಅಲ್ಲದೆ ಇವರಿಗೆ ಇವರ ಮರಣವೂ ಕೂಡ ಮೊದಲೇ ತಿಳಿಯುತ್ತದೆಂದು ನಂಬಿಕೆ. ಯಾರಾದರೂ ಯಾವಾಗಾದರೂ ಶುಭ ಕಾರ್ಯಗಳನ್ನು ಮಾಡಬೇಕಾದರೆ ಇವರನ್ನು ಕರೆಯುತ್ತಿರುತ್ತಾರೆ. ಇವರ ಆಶೀರ್ವಾದಗಳನ್ನು ತೆಗೆದುಕೊಂಡರೆ ಬಹಳ ಒಳ್ಳೆಯದು. ಯಾವ ಕೆಲಸವನ್ನು ಶುರು ಮಾಡಿದರೂ ಸಹ ಮೊದಲಿಗೆ ಇವರ ಆಶೀರ್ವಾದಗಳನ್ನು ತೆಗೆದುಕೊಂಡರೆ ಅವರು ಕೈಗೊಂಡಂತಹ ಕಾರ್ಯಗಳು ಸುಗಮವಾಗಿ ನಡೆಯುತ್ತವೆ. ಆದರೆ ಮಂಗಳಮುಖಿಯರು ಮರಣ ಹೊಂದಿದಾಗ ಈ ವಿಷಯ ಬಹಳ ರಹಸ್ಯವಾಗಿರುತ್ತದೆ. ಅವರ ಅಂತ್ಯಕ್ರಿಯೆಗಳಿಗೆ ಬಹಳ ಕಡಿಮೆ ಮಂದಿ ಬರುತ್ತಾರೆ. ಅಷ್ಟೇ ಅಲ್ಲದೆ ಆ ಅಂತ್ಯಕ್ರಿಯೆಗಳನ್ನು ಯಾರಿಗೂ ತಿಳಿಸದೆ ರಹಸ್ಯವಾಗಿ ನೆರವೇರಿಸುತ್ತಾರೆ. ಅದು ಕೂಡ ರಾತ್ರಿಯ ಸಮಯದಲ್ಲಿ ಮಾತ್ರವೇ ಇವರ ಅಂತ್ಯಕ್ರಿಯೆಗಳು ನಡೆಯುತ್ತವೆ. ಆದರೆ ಯಾವಾಗ ಅವರಿಗೆ ಅವರ ಮರಣದ ಬಗ್ಗೆ ಮುಂಚೆಯೇ ತಿಳಿಯುತ್ತದೋ ಆಗಿನಿಂದಲೇ ಅವರು ಎಲ್ಲಿಗೂ ಹೋಗದೆ ಒಂಟಿಯಾಗಿರುತ್ತಾರೆ. ಹಾಗೆಯೇ ಊಟವನ್ನು ಕೂಡ ತ್ಯಜಿಸುತ್ತಾರೆ. ಕೇವಲ ನೀರನ್ನು ಮಾತ್ರವೇ ಕುಡಿಯುತ್ತಾರೆ. ಅಷ್ಟೇ ಅಲ್ಲದೆ ಆ ಸಮಯದಲ್ಲಿ ಅವರು ಅವರಿಗೋಸ್ಕರ ಮತ್ತು ಇತರ ಮಂಗಳಮುಖಿಯರಿಗೋಸ್ಕರ ನಾವು ಮತ್ತೊಂದು ಜನ್ಮದಲ್ಲಿ ಈ ರೀತಿಯಾಗಿ ಮಂಗಳಮುಖಿಯರಾಗಿ ಬದಲಾಗಬಾರದೆಂದು ಆ ಭಗವಂತನ ಬಳಿ ಬೇಡಿಕೊಳ್ಳುತ್ತಾರೆ. ಇನ್ನು ಸಾಯುತ್ತಿರುವ ಮಂಗಳಮುಖಿಯರಿಗೋಸ್ಕರ ಪ್ರಾರ್ಥನೆ ಸಲ್ಲಿಸಲು ಅವರ ಸಮೀಪದ ಮತ್ತು ದೂರದ ಪ್ರಾಂತ್ಯಗಳಿಂದಲೂ ಕೂಡ ಮಂಗಳಮುಖಿಯರು ಬರುತ್ತಾರೆ. ಅಂದರೆ ಇವರ ಪ್ರಾರ್ಥನೆಗಳು ಬಹಳ ಪ್ರಭಾವಿತವಾಗಿರುತ್ತವೆಂದು ನಪುಂಸಕರಲ್ಲಿ ಒಂದು ನಂಬಿಕೆ ಇದೆ. ಆದರೆ ಅವರು ಸಾಯುತ್ತಿದ್ದಾರೆಂದು ಅವರ ಸಂಘ ಸಮೂಹಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ತಿಳಿಯದ ಹಾಗೆ ಜಾಗ್ರತೆ ವಹಿಸುತ್ತಾರೆ. ಅಷ್ಟೇ ಅಲ್ಲದೆ ಸತ್ತ ನಂತರ ಆ ಮೃತದೇಹವನ್ನು ಎಲ್ಲಿ ದಹನ ಮಾಡುತ್ತಾರೆಂಬ ವಿಷಯವನ್ನು ರಹಸ್ಯವಾಗಿರಿಸಿ ಕೇವಲ ಅಧಿಕಾರಿಗಳಿಗೆ ಮಾತ್ರವೇ ತಿಳಿಸುತ್ತಾರೆ. ಸಾಧಾರಣವಾಗಿ ಅಂತ್ಯಕ್ರಿಯೆಗಳ ಸಮಯದಲ್ಲಿ ಮೃತದೇಹವನ್ನು 4 ಭುಜಗಳ ಮೇಲೆ ಹೊರುತ್ತಾರೆ. ಆದರೆ ಇವರ ಮೃತದೇಹವನ್ನು ಮಾತ್ರ ನಿಲ್ಲಿಸಿಕೊಂಡು ಹೊತ್ತೊಯ್ಯುತ್ತಾರೆ. ಮತ್ತೊಂದು ವಿಷಯವೆಂದರೆ ಸಾಮಾನ್ಯ ಜನರು ಸತ್ತು ಹೋಗಿರುವ ನಪುಂಸಕರ ಶವವನ್ನು ನೋಡಿದರೆ ಬಹಳ ತೊಂದರೆಗಳೆಂದು ನಂಬುತ್ತಾರೆ. ಒಂದು ವೇಳೆ ಆ ಮೃತದೇಹವನ್ನು ಯಾರಾದರೂ ನೋಡಿದರೆ ಅವರು ಮುಂದಿನ ಜನ್ಮದಲ್ಲಿ ಮಂಗಳಮುಖಿಯರಾಗಿ ಜನಿಸುತ್ತಾರೆಂದು ಬಲವಾದ ನಂಬಿಕೆ ಇದೆ. ಆದ್ದರಿಂದಲೇ ಯಾರೂ ಕೂಡ ಅವರ ಮೃತದೇಹವನ್ನು ನೋಡುವುದಿಲ್ಲ. ಇನ್ನು ಈ ಮಂಗಳಮುಖಿಯರು ತಮ್ಮ ಜೀವನವನ್ನು ಒಂದು ಶಾಪವೆಂದು ಭಾವಿಸುತ್ತಾರೆ. ಆದ್ದರಿಂದಲೇ ಇವರು ಮಂಗಳಮುಖಿಯರ ಮೃತದೇಹವನ್ನು ಅಂತ್ಯ ಸಂಸ್ಕಾರಕ್ಕೂ ಮೊದಲು ಶೂಗಳಿಂದ ಮತ್ತು ಚಪ್ಪಲಿಗಳಿಂದ ಹೊಡೆದು ಬಹಳ ಬೈಯುತ್ತಿರುತ್ತಾರೆ. ಹೀಗೆ ಮಾಡಿದರೆ ಆ ಮರಣ ಹೊಂದಿದ ವ್ಯಕ್ತಿ ಯಾವುದಾದರೂ ತಪ್ಪು ಮಾಡಿದರೆ ಅದಕ್ಕೆ ಇದೇ ಪ್ರಾಯಶ್ಚಿತ್ತವೆಂಬಂತೆ ಭಾವಿಸುತ್ತಾರೆ. ಅಷ್ಟೇ ಅಲ್ಲದೆ ಈ ನಿಯಮಗಳನ್ನು ಪಾಲಿಸಿದರೆ ಮರುಜನ್ಮದಲ್ಲಿ ಇವರು ಸಾಧಾರಣ ವ್ಯಕ್ತಿಗಳಾಗಿ ಹುಟ್ಟುತ್ತಾರೆಂದು ಇವರ ನಂಬಿಕೆ. ಇನ್ನು ಈ ಸತ್ತು ಹೋಗಿರುವ ಮೃತದೇಹದ ಬಾಯಿಗೆ ಪವಿತ್ರವಾದ ನದಿಯ ನೀರನ್ನು ಹಾಕಿ ಆನಂತರ ಸುಡುವುದರ ಬದಲು ಮಣ್ಣಿನಲ್ಲಿ ಮುಚ್ಚುತ್ತಾರೆ. ಹಾಗೆಯೇ ಆ ಸಮಯದಲ್ಲಿ ಇವರ ಸಂಘ ಸಮೂಹವು 1 ವಾರದವರೆಗೂ ಉಪವಾಸವಿದ್ದು ಆ ಸತ್ತವರಿಗೋಸ್ಕರ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಹಾಗಾದರೆ ಇದೆಲ್ಲವೂ ಹೀಗೆ ಇದ್ದರೆ ಈ ಮಂಗಳಮುಖಿಯರು ಹೆಚ್ಚು ಕಾಲ ಬದುಕುತ್ತಾರೆಂದು ಪರಿಶೋಧನೆಯಲ್ಲಿ ತಿಳಿದು ಬಂದಿದೆ. ಸಾಮಾನ್ಯ ಜನರಿಗಿಂತಲೂ ಇವರು 10-20 ವರ್ಷಗಳ ಕಾಲ ಹೆಚ್ಚಾಗಿ ಜೀವಿಸುತ್ತಾರೆಂದು ಪರಿಶೋಧನೆಗಳು ಹೇಳುತ್ತವೆ. ನಿಜ ಹೇಳಬೇಕೆಂದರೆ ಪುರುಷರ ಹಾರ್ಮೋನ್ಗಳು ಅವರ ಆಯುಷ್ಯವನ್ನು ಕಡಿಮೆ ಮಾಡುತ್ತವೆನ್ನುವುದು ಶಾಸ್ತ್ರೀಯ ಸತ್ಯ. ಆದರೆ ಈ ಮಂಗಳಮುಖಿಯರು ಹೆಚ್ಚು ಕಾಲ ಜೀವಿಸುತ್ತಾರೆನ್ನುವುದು ಪರಿಶೋಧನೆ. ಇನ್ನು ಇವರಿಗೆ ಸುಪ್ರೀಂ ಕೋರ್ಟ್ನಿಂದ ಎಲ್ಲರ ಹಾಗೆ ಇವರಿಗೂ ಕೂಡ ಸಮಾನ ಹಕ್ಕುಗಳಿವೆ ಎಂದು ತೀರ್ಪು ಕೊಟ್ಟಿದ್ದಾರೆ. ಆದ್ದರಿಂದ ಈಗ ಇವರು ಸಹ ದೊಡ್ಡ ದೊಡ್ಡ ಉದ್ಯೋಗಗಳನ್ನು ಸಂಪಾದಿಸಿಕೊಳ್ಳುತ್ತಿದ್ದಾರೆ. ಹಾಗೆಯೇ ಈ ಮಧ್ಯೆ ಕೆಲವು ಪುರುಷರು ಈ ಮಂಗಳಮುಖಿಯರನ್ನು ಮದುವೆಯಾಗಿ ಅವರಿಗೆ ಒಂದೊಳ್ಳೆಯ ಜೀವನವನ್ನು ಕೂಡ ಕೊಟ್ಟಿದ್ದಾರೆ. ನೋಡಿದಿರಲ್ಲವೇ ಗೆಳೆಯರೇ, ಮತ್ತೆ ನಿಮಗೂ ಕೂಡ ನಿಜವಾದ ಮಂಗಳಮುಖಿಯರು ಎದುರಾದರೆ ನಾವು ನಿಮ್ಮ ಜೊತೆಗಿದ್ದೇವೆ ಎಂದು ಧೈರ್ಯ ಕೊಡಿ. ಅಸಹ್ಯ ಪಟ್ಟುಕೊಳ್ಳಬೇಡಿ. ನಕಲಿ ಮಂಗಳಮುಖಿಯರನ್ನು ನಂಬಬೇಡಿ. ನಿಜವಾದ ಮಂಗಳಮುಖಿಯರು ಮಾನವತಾವಾದಿಗಳಾಗಿದ್ದು ಕಷ್ಟಜೀವಿಗಳಾಗಿರುತ್ತಾರೆ. ಸಾಧ್ಯವಾದರೆ ಅವರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡಿ. ಅಷ್ಟೇ ಅಲ್ಲದೆ ಅವರನ್ನು ಕಡಿಮೆ ಮಾಡಿ ನೋಡಿ, ಅವರನ್ನು ಹೀಯಾಳಿಸಿ ಅವರನ್ನು ನೋಯಿಸಬೇಡಿ. ಏಕೆಂದರೆ ಅವರಿಗೆ ಆ ಭಗವಂತನು ಹುಟ್ಟುತ್ತಲೇ ಕೊಟ್ಟಂತಹ ಶಾಪವದು. ಆದ್ದರಿಂದ ಅವರನ್ನು ಅವಮಾನಿಸಬೇಡಿ. ನೀವೇನನ್ನುತ್ತೀರಾ ಸ್ನೇಹಿತರೆ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.